ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಯಾವುದಕ್ಕೆ ಅಂತ ಹೇಳಿದ್ರೆ ಇವಾಗ ಸ್ಕಿನ್ ಟ್ಯಾಗ್ಸ್ ಅಂತ ಕೇಳಿರ್ತೀರಾ ಮತ್ತೆ ಇಲ್ಲಿ ಕುತ್ತಿಗೆ ಹತ್ರ ಎಲ್ಲ ಸ್ಕಿನ್ ಟ್ಯಾಗ್ಸ್ ಆಗಿರತ್ತೆ ಆ್ಯಂಡ್ ಅದಕ್ಕೆ ನರಹುಲಿ ಅಂತಲೂ ಹೇಳ್ತಾರೆ ಆಮೇಲೆ ಕನ್ನಡದಲ್ಲಿ ಚಿಮ್ಕಿಲು ಅಂತಲೂ ಹೇಳ್ತಾರೆ ಅದಕ್ಕೆ ನಾನೊಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ನಾನು ಇವತ್ತು ನಿಮಗೆ ಹೇಳಿಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಇವಾಗ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಆ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ನೀವು ಎಲ್ರಿಗೂ ಶೇರ್ ಮಾಡೋದ್ರಿಂದ ತುಂಬ ಒಳ್ಳೊಳ್ಳೆ ಇನ್ಫರ್ಮೇಶನ್ಗಳು ಎಲ್ರಿಗೂ ಸಿಕ್ದಂಗಾಗತ್ತೆ ಅಂಡ್ ಅವರಿಗೂ ಸಹ ಈ ತರ ಸ್ಕಿನ್ ಟ್ಯಾಕ್ ಪ್ರಾಬ್ಲಮ್ ಇದ್ರೆ ಅವರಿಗೂ ಸಹ ಒಂದು ಮುಕ್ತಿ ಸಿಕ್ದಂಗಾಗತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆ ರೆಮಿಡಿಯನ್ನ ತೋರಿಸೋದಕ್ಕಿಂತ ಮುಂಚೆ ಅದು ಯಾಕೆ ಬರುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ ಈ ಥರ ಏನಾದ್ರೂ ಅಭ್ಯಾಸಗಳಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಏನಾದರೂ ಇದ್ರೆ ನಿಮಗೆ ಈ ತರ ಪ್ರಾಬ್ಲಮ್ಗಳು ಬರುತ್ತೆ ಅದು ಬರ್ದೇ ಇರೋ ತರ ಥರ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಅದು ಯಾಕೆ ಬರುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ಹೆರಿಡಿಟಿಯಿಂದ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನಿಮ್ಮ ಅಪ್ಪ ಅಮ್ಮ ಯಾರಿಗಾದರೂ ಈ ತರ ಸ್ಕಿನ್ ಟ್ಯಾಕ್ಸ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವ್ರ ಬಾಡಿನಲ್ಲಿ ಏನಾದರೂ ಸ್ಕಿನ್ ಟ್ಯಾಕ್ಸ್ ಇತ್ತು ಅಂತ ಹೇಳಿದ್ರೆ ಅದು ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ ಸೊ ಇವಾಗ ಅಪ್ಪ ಅಮ್ಮಂಗೆ ಇದ್ದ ತಕ್ಷಣನೇ ಬರುತ್ತೆ ಅಂತ ಅಲ್ಲ ಆತರ ಬರೋ ಚಾನ್ಸಸ್ ಇರುತ್ತೆ ಅಷ್ಟೇ ಅಂಡ್ ಸೆಕೆಂಡ್ ಒನ್ ಇನ್ನೊಂದು ಏನು ಅಂತ ಹೇಳಿದ್ರೆ ನೀವು ಡಸ್ಟ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಡಸ್ಟ್ ಈ ಸ್ಕಿನ್ ಟ್ಯಾಕ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂಡ್ ಮೂರನೇದು ಏನು ಅಂತ ಹೇಳಿದ್ರೆ ನೀವಿವಾಗ ಬಿಸಿಲಲ್ಲಿ ತುಂಬ ಹೊತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತೀರಾ ಬಿಸಿಲಲ್ಲೇ ಇರ್ತೀರಾ ಅಂತ ಹೇಳಿದ್ರೆ ಆ ಸನ್ಲೈಟ್ ಏನಿರುತ್ತೆ ಅದು ನಿಮ್ಮ ಬಾಡಿಗೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ನಿಮಗೆ ಸ್ಕಿನ್ ಟ್ಯಾಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಇವಾಗ ಬಿಸಿಲಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಅವಾಗ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋಗಿ ಅವಾಗ ನಿಮಗೆ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗತ್ತೆ ಸನ್ ಡೈರೆಕ್ಟ್ ಸನ್ಲೈಟ್ ಇಂದ ವಿಡಿಯೋನ ಆಡಿಸ್ಬೇಕ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಫ್ರೆಶ್ ಲೆಮನನ್ನು ತಗೊಳ್ಬೇಕು ಫ್ರೆಶ್ ಲೆಮನ್ನ ತಗೊಂಡು ಅದನ್ನ ಸ್ಕ್ವೀಸ್ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ಆಗಷ್ಟು ಅದರ ರಸವನ್ನು ನೀವು ಸ್ಕ್ವೀಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಲೆಮನನ್ನು ಸ್ಕ್ವೀಸ್ ಮಾಡಿಕೊಂಡೆ ಇವಾಗ ನಾನು ಲೆಮನ್ ರಸ ತಕ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗಷ್ಟು ಅಡಿಗೆ ಸೋಡಾವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೋಡಾ ಪೌಡಿ ಅಂತ ಕೇಳಿದ್ದೀರಾ ಅಲ್ವಾ ಬೇಕಿಂಗ್ ಸೋಡಾಕ್ಕೂ ಬೇಕಿಂಗ್ ಪೌಡರ್ಗೂ ತುಂಬಾ ವ್ಯತ್ಯಾಸ ಇದೆ ಇದು ಬೇಕಿಂಗ್ ಸೋಡಾ ಇದು ಬೇಕಿಂಗ್ ಪೌಡರ್ ಅಲ್ಲ ಇವಾಗ ಬೋಂಡಾ ಬಜ್ಜಿಗೆಲ್ಲ ಹಾಕ್ತಾರಲ್ಲ ಆ ಬೇಕಿಂಗ್ ಸೋಡಾ ಇದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಫುಲ್ಲು ನೊರೆ ನೊರೆ ಥರ ಬರುತ್ತೆ ಆ ನೊರೆಯೆಲ್ಲ ಬಂದಾದಮೇಲೆ ನೀವು ಅದನ್ನು ಅಪ್ಲೈ ಮಾಡಬೇಕು ಈ ಥರ ಲೆಮನ್ ಮತ್ತು ಸೋಡಾ ಪುಡಿಯ ಮಿಕ್ಸ್ಚರನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಥರ ಮಾಡ್ಕೊಂಡು ಬಂದಾದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಹಿಂಗೆ ತಗೊಳ್ಬೇಕು ತಗೊಂಡ್ಬಿಟ್ಟು ನಿಮಗೆ ಎಲ್ಲೆಲ್ಲಿ ಅದಿರತ್ತೋ ಅಲ್ಲಿಗೆ ಈ ಥರ ಅಪ್ಲೈ ಮಾಡಬೇಕು ಈ ಥರ ಇಲ್ಲಿ ಇಲ್ಲಿ ಹಿಂಗಿರತ್ತಲ್ವ ಅದು ಕುತ್ಕೇನಲ್ಲಿ ಸೊ ಅದೆಲ್ಲ ಜಾಗಕ್ಕೂ ಈ ಥರ ಹಿಂಗೆ ಅಪ್ಲೈ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಹಿಂಗೆ ಅಪ್ಲೈ ಮಾಡಬೇಕು ಈ ಥರ ನೀವು ಒಂದು ಫಿಫ್ಟೀನ್ ಡೇಸ್ ಅಪ್ಲೈ ಮಾಡಬೇಕು ಇದನ್ನು ರಾತ್ರಿ ಹಚ್ಚಿಬಿಟ್ಟು ಬೆಳಿಗ್ಗೆ ನೀವು ವಾಶ್ ಮಾಡಬಹುದು ಸ್ನಾನ ಮಾಡಬೇಕಾದ್ರೆ ವಾಶ್ ಮಾಡಬಹುದು ಈ ತರ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಬೇಕು ಸೆಕೆಂಡ್ ರೆಮಿಡಿ ಏನು ಅಂತ ಹೇಳಿದ್ರೆ ಆನಿಯನ್ನ ತಗೊಳ್ಬೇಕು ಆನಿಯನ್ನ ತಗೊಂಡ್ಬಿಟ್ಟು ಅದನ್ನ ಜಜ್ಜಿನಾದರೂ ಅದರ ರಸವನ್ನ ತಗೊಳ್ಬೇಕು ಇಲ್ಲಾಂದರೆ ಅಂದ್ರೆ ಮಿಕ್ಸಿಗಾದ್ರೂ ಹಾಕೊಂಡು ರಸವನ್ನ ತಕೊಳ್ಬೇಕು ನೀರನ್ನೇನು ಆ್ಯಡ್ ಮಾಡೋ ಹಂಗಿಲ್ಲ ನೋಡಿ ನಾನು ಇವಾಗ ಅದನ್ನ ಬಿಟ್ಟು ಒಂದು ಸ್ವಲ್ಪ ರಸವನ್ನು ತಕ್ಕೊಂಡಿದ್ದೀನಿ ಇಲ್ಲೇನು ಒಂದು ಸ್ಪೂನ್ ಆಗಷ್ಟು ರಸ ಇದೆ ಅಷ್ಟೇ ಅದನ್ನು ತಕ್ಕೊಂಡಿದ್ದೀನಿ ಅದ ಇದಕ್ಕೆ ಏನನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಆನಿಯನ್ ರಸವನ್ನು ಏನು ತಕ್ಕೊಂಡಿರ್ತೀರ ಅದನ್ನು ನೀವು ಆ ಸ್ಕಿನ್ ಟ್ಯಾಕ್ಸ್ ನಿಮಗೆ ಎಲ್ಲೆಲ್ಲಿರತ್ತೆ ಆ ಭಾಗಗಳಿಗೆ ಹಚ್ತಾ ಹೋಗಬೇಕು ಒಂದು ಕಾಟನ್ ಅನ್ನ ತಗೊಂಡ್ಬಿಟ್ಟು ಸ್ವಾಬ್ ಮಾಡ್ಕೊಂಡು ಅದ್ರಲ್ಲಿ ಡಿಪ್ ಮಾಡಿಬಿಟ್ಟು ನೀವು ಎಲ್ಲೆಲ್ಲಿ ನಿಮಗೆ ಸ್ಕಿನ್ ಟ್ಯಾಕ್ಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಬನ್ನಿ ಇನ್ನೊಂದು ಥರ್ಡ್ ಟಿಪ್ ಏನು ಅಂತ ಹೇಳಿದ್ರೆ ಇವಾಗ ಆಪಲ್ ಸೈಡರ್ ವಿನೆಗರ್ ಅಂತ ಕೇಳಿದೀರಾ ಅಲ್ವಾ ಆಪಲ್ ಸೈಡರ್ ವಿನೆಗರ್ಗೆ ಸ್ವಲ್ಪ ಸೋಡಾ ಪುಡಿನ ಮಿಕ್ಸ್ ಮಾಡಿಬಿಟ್ಟು ನಾನು ಅವಾಗ ನಿಮ್ಮದು ಫಸ್ಟ್ ಟಿಪ್ ತೋರಿಸಿದಂಗೆ ಆಪಲ್ ಸೈಡರ್ ವಿನೆಗರ್ ಹಾಕಿ ಲೆಮನ್ ಬದಲು ಅದಕ್ಕೆ ನಾನು ಫಸ್ಟ್ ಎಷ್ಟು ಹಾಕಿದ್ನು ಅಷ್ಟೇ ಸೋಡಾ ಪುಡಿನ ಹಾಕಿ ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಸ್ಕಿನ್ ಟ್ಯಾಕ್ಸ್ ಎಲ್ಲೆಲ್ಲಿದೆ ಅಲ್ಲಿಗೆ ಅದನ್ನ ಅಪ್ಲೈ ಮಾಡ್ತಾ ಬನ್ನಿ ಅವಾಗ ನಿಮಗೆ ನಿಧಾನಕ್ಕೆ ಆ ಸ್ಕಿನ್ ಟ್ಯಾಕ್ಸ್ ಏನಿರುತ್ತೆ ಅದು ದಿನ ಹೋದಂಗೂ ಸಣ್ಣಕ್ಕಾಗ್ತಾ ಬರತ್ತೆ ಸಣ್ಣಕ್ಕಾಗಿ ಸಣ್ಣಕ್ಕಾಗಿ ಅದು ಕಂಪ್ಲೀಟ್ ಆಗಿ ಆ ಜಾಗದಲ್ಲಿ ಇಲ್ಲವೇ ಇಲ್ಲ ಆ ಥರದ್ದೊಂದು ಪ್ರಾಬ್ಲಮೇ ಇರಲಿಲ್ಲ ಅನ್ನೋ ಥರದಲ್ಲಿ ಅದು ನಿಮಗೆ ಗುಣ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಯಾವುದೇ ಮನೆ ಮದ್ಗಳಾದರೂ ಒಂದೇ ಸತಿಗೆ ಯಾವುದು ನಿಮಗೆ ರಿಸಲ್ಟನ್ನು ಕೊಡೋದಿಲ್ಲ ಓಕೆನಾ ಒಂದು ಫಿಫ್ಟೀನ್ ಡೇಸ್ ಆದ್ರೂ ನೀವು ಅದನ್ನ ಟ್ರೈ ಮಾಡಬೇಕು ಟ್ರೈ ಡೈಲಿ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದೀರಾ ದಿನಕ್ಕೆ ಎರಡು ಸತಿ ಇದನ್ನ ಟ್ರೈ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಿಮಗೆ ಫಿಫ್ಟೀನ್ ಡೇಸ್ ಅಲ್ಲೇ ಈ ನರಹುಲಿ ಅನ್ನೋದು ಕಡಿಮೆ ಆಗಿಬಿಡತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್